ನನ್ನ ಹೆಸರು ಬಿ ನಾಗರಾಜ್. ನಾನು STG ಪಾಲಿಟೆಕ್ನಿಕಲ್ಲಿ ಓದುತ್ತಿದ್ದೇನೆ. ಈಗ ನಾವು ಮಾಡುತ್ತಿರುವ ಕ್ಲಾಸ್ ಇದಂದರೆ ಡಿಫರ್ನೇಟಿವ್ ಬಿಟ್ವೀನ್ ಫೀಡರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್. ಫೀಡರ್ ಅಂದರೆ ಫೀಡರ್ ಸಬ್ಸ್ಟೇಷನ್ ಅನ್ನು ಸಂಪರ್ಕಿಸುವ ಕಂಡಕ್ಟರ್ ಆಗಿದೆ. ಅಂದರೆ ಫೀಡರ್ ಅನ್ನು ಸಬ್ಸ್ಟೇಷಿಸಲು ಕಂಡಕ್ಟರ್ ಅನ್ನು ಉಪಯೋಗಿಸಬೇಕು. ಇಲ್ಲಿ ವೋಲ್ಟೇಜ್ ಪ್ರಮಾಣವನ್ನು ಬಳಕೆಯ ಮಟ್ಟಕ್ಕೆ ಇಳಿಸಲಾಗುತ್ತದೆ ಮತ್ತು ನಂತರ ವಿದ್ಯುತ್ ಶಕ್ತಿಯನ್ನು ಫೀಡರ್ ಮೂಲಕ ವಿವಿಧ ಪ್ರದೇಶಗಳಿಗೆ ನಾವು ವಿತರಿಸಲೇಬೇಕಾಗುತ್ತದೆ. ಫೀಡರ್ ಮೇಲೆ ಟ್ಯಾಂಪಿಂಗ್ಗಳನ್ನು ಮಾಡಿಲ್ಲ ಅಂದರೆ ಫೀಡರ್ಗಳ ಮೇಲೆ ಟ್ಯಾಂಪಿಂಗ್ಗಳನ್ನು ನಾವು ಮಾಡಿಲ್ಲ. ಅದರ ಮೂಲಕ ಹರಿಯುವ ಕರೆಂಟ್ ಯಾವಾಗಲೂ ಒಂದೇ ಆಗಿರುತ್ತದೆ. ಅಂದರೆ ಈಗ ಕರೆಂಟ್ ಹರಿಯಕರ ಬೇರೆ ಬೇರೆ ಬರಲ್ಲ, ಅದು ಹರಿಯಕರ ಒಂದೇ ಕರೆಂಟ್ ಆಗಿರುತ್ತದೆ. ಫೀಡರನ್ನು ವಿನ್ಯಾಸಗೊಳಿಸುವಾಗ ಅದರ ಪ್ರಸ್ತುತ ಸಾಗಿಸುವ ಕರೆಂಟ್ ಸಾಮರ್ಥ್ಯವನ್ನು ಮುಖ್ಯ ಅಂಶವಾಗಿದೆ. ಅಂದರೆ ಫೀಡರನ್ನು ವಿನ್ಯಾಸಗೊಳಿಸುತ್ತಾರೆ, ಅದರಾಗ ಪ್ರಸ್ತುತ ಹರಿಯುವಾಗ ಕರೆಂಟು ಒಂದೇ ಸಾಮರ್ಥ್ಯವಾಗಿ ಅಂಶಗಳಾಗಿ ಆಗುತ್ತದೆ. ಮತ್ತು ಡಿಸ್ಟ್ರಿಬ್ಯೂಟರ್ ಏನಾಯಿತು, ಡಿಸ್ಟ್ರಿಬ್ಯೂಟರ್ ವಾಹಕವಾಗಿದ್ದು ಇದರಿಂದ ಗ್ರಾಹಕರಿಗೆ ಟ್ಯಾಂಪಿಂಗ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಡಿಸ್ಟ್ರಿಬ್ಯೂಟರ್ ಇದ್ದರೆ ಗ್ರಾಹಕರಿಗೆ ಏನಾರ ಟ್ಯಾಂಪಿಂಗ್ಗಳನ್ನು ತೆಗೆದುಕೊಳ್ಳಬಹುದು. ಡಿಸ್ಟ್ರಿಬ್ಯೂಟರ್ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿಯನ್ನು ವಿತರಿಸಲು ವಾಹಕವಾಗಿದೆ. ಅಂದರೆ ಡಿಸ್ಟ್ರಿಬ್ಯೂಟರ್ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ನಾವು ಈ ನಿರ್ದಿಷ್ಟ ಪ್ರದೇಶದಲ್ಲಿ ಅದ ಅಂದರೆ ಆ ವಿದ್ಯುತ್ ಶಕ್ತಿಯನ್ನು ವಿತರಿಸಲು ಇದು ಗ್ರಾಹಕರಿಗೆ ವಿತರಿಸಲು ವಾಹಕವಾಗಿದೆ. ಇದು ಟ್ಯಾಂಪಿಂಗ್ಗಳನ್ನು ಹೊಂದಿದೆ. ಇಲ್ಲಿ ಟ್ಯಾಂಪಿಂಗ್ಗಳನ್ನು ಹೊಂದಿರುವುದಿಲ್ಲ ಅಂತ, ಇಲ್ಲಿ ಟ್ಯಾಂಪಿಂಗ್ಗಳನ್ನು ಹೊಂದಿರುತ್ತದೆ. ಮತ್ತು ಅದರ ಮೂಲಕ ಹರಿಯುವ ಕರೆಂಟು ಒಂದೇ ಆಗಿರುವುದಿಲ್ಲ. ಇಲ್ಲಿ ಅದರ ಮೂಲಕ ಹರಿಯುವ ಕರೆಂಟ್ ಯಾವಾಗಲೂ ಒಂದೇ ಆಗಿರ್ತದೆ, ಬಟ್ ಇಲ್ಲಿ ಒಂದೇ ಆಗಿರುವುದಿಲ್ಲ. ಮೇ ಬಿ ಚಾನ್ಸಸ್ ಇದ್ದರೆ ಆಗ್ಬೋದು, ಇಲ್ಲಾಂದರೆ ಬೇರೆ ಕರೆಂಟ್ ಉತ್ಪತ್ತಿ ಆಗುತ್ತದೆ. ವಿನ್ಯಾಸಗೊಳಿಸುವಾಗ ಅದರ ವೋಲ್ಟೇಜ್ ಡ್ರಾಪ್ ಅನ್ನು ಮುಖ್ಯ ಅಂಶವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ವಿನ್ಯಾಸಗೊಳಿಸ್ತಾರೆ ಮುಗಿಯಕರ, ಇನ್ನೇನು ವಿನ್ಯಾಸವಾಗಕರ ಅದರ ವೋಲ್ಟೇಜ್ ಕರೆಕ್ಟ್ ಆಗಿರ್ತದೆ. ಅಂದರೆ ಡ್ರಾಪ್ ಅನ್ನು ಮುಖ್ಯಗಳೆಂದು ಗೊಳಿಸಲಾಗುತ್ತದೆ. ಮೆಗಾವ್ಯಾಟ್ ಈಕ್ವಲ್ ಟು 100 ಕಿಲೋವ್ಯಾಟ್ ಆನುವಲ್ ಲೋಡ್ ಫ್ಯಾಕ್ಟರಿ 40% ಈಕ್ವಲ್ ಟು 40
It is the reservoir capacity which is available for reservoir but not in operation. Next, hot reservoir. It is the reservoir capacity which is in a operation but is not in a reservoir. Spare reservoir. It is the reservoir capacity which is in a component to the bus and engine ready to receive take load from power. It is the power available. My name is Harish Vikram, first year, State GP College, Arabnadi, subject BBS. The maximum limit on the power of the stagnation in 100 kW with the annual load factor of 40% kilowatt allocation to total energy of the India. You have got a maximum limit 100 kilowatt is equal to 100 kilowatt 10 annual load factor 40% 40 divided by 100 is equal to the other calculation divided by the 0.4% total of the days in year was in more or less total of the hours in 360 into 24 hours was okay 365 hours that is the impact of the day and the total of the day ಎಂಟು ಸಾವಿರ ಏಳ್ನೂರ ಅರವತ್ತು ಬರುತ್ತೆ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಜನರೇಟೆಡ್ ಇನ್ ಇಯರ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇನ್ ಕಿಲೋವಾಟ್ ಲೋಡ್ ಫ್ಯಾಕ್ಟರ್ ನಂಬರ್ ಆಫ್ ದ ಅವರ್ಸ್ ಇನ್ ಇಯರ್ ಹಂಡ್ರೆಡ್ ಇಂಟು ಕಿಲೋವ್ಯಾಟ್ ಇಂಟು 0.4 ಈ ಅದರ ಗಾಡಿ ಡಿವೈಡ್ ಮಾಡಿದ್ರೆ 0.4 ಇಂಟು ಅವರ್ಸ್ ಮಾಡಿದ್ರೆ 35.00 ಕಿಲೋವಾಟ್ ಬರುತ್ತೆ ಅದು 35.354 ಇಂಟು ಕಿಲೋವಾಟ್ ಬರುತ್ತೆ. ನನ್ನ ಹೆಸರು ಗುಂಡಗತ್ತಿ ನಯನ, ಎಸ್ ಟಿ ಜಿ ಪಿ ಕಾಲೇಜ್, ಹರಪನಹಳ್ಳಿ, ಎ ಸೆಕ್ಷನ್. ಬಿ ಪಿ ಎಸ್ ಕ್ವೆಶನ್ಸ್ ಎಕ್ಸ್ಪ್ಲೇನ್. ಡಿಫೈನ್ ದಿ ಟರ್ಮ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್. ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ನ ನಿಯಮಗಳನ್ನು ವಿವರಿಸ್ತಾ ಹೋಗ್ತೀನಿ. ಇನ್ಸ್ಟಾಲ್ ಕೆಪಾಸಿಟಿ ಆರ್ ಪ್ಲ್ಯಾಂಟ್ ಕೆಪಾಸಿಟಿ ಅಂದರೆ ಸ್ಥಾಪಿತ ಸಾಮರ್ಥ್ಯ ಅಥವಾ ಸ್ಥಾವರ ಸಾಮರ್ಥ್ಯ. ಇದು ಆ ಪವರ್ ಹೌಸ್ನಲ್ಲಿ ಸ್ಥಾಪಿಸಲಾದ ಎಲ್ಲ ಉತ್ಪಾದನಾ ಘಟಕಗಳ ರೇಟಿಂಗ್ಗಳ ಮೊತ್ತವಾಗಿದೆ. ನೆಕ್ಸ್ಟು ರಿಸರ್ವ್ ಕೆಪಾಸಿಟಿ ಅಂದರೆ ಮೀಸಲು ಸಾಮರ್ಥ್ಯ. ಇದು ಮೀಸಲು ಸಾಮರ್ಥ್ಯ ಮತ್ತು ಇದು ಗರಿಷ್ಠ ಲೋಡ್ಕ್ಕಿಂತ ಹೆಚ್ಚು ಇರುತ್ತದೆ. ಕೋಲ್ಡ್ ರಿಸರ್ವ್. ಕೋಲ್ಡ್ ರಿಸರ್ವ್ ಸೇವೆಗೆ ಲಭ್ಯವಿರುವ ಮೀಸಲು ಸಾಮರ್ಥ್ಯ ಬಟ್ ಕಾರ್ಯಾಚರಣೆಯಲ್ಲಿ ಇರುವುದಿಲ್ಲ. ಹಾಟ್ ರಿಸರ್ವ್. ಹಾಟ್ ರಿಸರ್ವ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಆದರೆ ಸೇವೆಯಲ್ಲಿಲ್ಲದ ಮೀಸಲು ಸಾಮರ್ಥ್ಯ. ಸ್ಪಿನ್ನಿಂಗ್ ರಿಸರ್ವ್ ಇದು ಮೀಸಲು ಸಾಮರ್ಥ್ಯ. ಇದು ಎಲೆಕ್ಟ್ರಿಕಲ್ ಬಾರ್ಗೆ ಸಂಪರ್ಕಗೊಂಡಿದ್ದು ಲೋಡ್ ತೆಗೆದುಕೊಳ್ಳಲು ಸಿದ್ಧವಾಗಿರುತ್ತದೆ. ಫರ್ಮ್ ಪವರ್ ಯಾವಾಗಲೂ ಲಭ್ಯವಿರುವ ವಿದ್ಯುತ್ ಶಕ್ತಿ. ಇಷ್ಟು ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ನ ನಿಯಮಗಳನ್ನು ತಿಳಿಸಲಾಗಿದೆ. ಎರಡನೇ ಕ್ವೆಶನ್, ಎಕ್ಸ್ಪ್ಲೈನ್ ಲೋಡ್ ಕರ್ವ್ ಆ್ಯಂಡ್ ಬ್ರೀಫ್ ದಿ ಬೆನಿಫಿಟ್ಸ್ ಆಫ್ ಕಂಬೈನ್ಡ್ ಆಪರೇಷನ್ ಆಫ್ ಪವರ್ ಸಿಸ್ಟಮ್. ಲೋಡ್ ಕರ್ವ್. ಲೋಡ್ ಕರ್ವ್ ಅಥವಾ ಕಾಲಾನುಕ್ರಮದ ವಕ್ರರೇಖೆ ಅಂತಲೂ ಕರೆಯುತ್ತಾರೆ. ಇದು ಸರಿಯಾದ ಸಮಯದಲ್ಲಿ ಅನುಕ್ರಮದಲ್ಲಿ ಅಂದರೆ ಗಂಟೆಗಳಲ್ಲಿ ಇದು ಲೋಡ್ನ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಅಂದರೆ KW ಅಥವಾ MW ಚಿತ್ರಾತ್ಮಕ ನಿರೂಪಣೆಯನ್ನು ವಿವರಿಸಬಹುದು. ಇದು ಕೇಂದ್ರದ ಮೇಲೆ ಹೋರೆಯ ವ್ಯತ್ಯಾಸವನ್ನು ತೋರಿಸುತ್ತದೆ. ಲೋಡ್ ಕರ್ವನ್ನು ದಿನಕ್ಕೆ 24 ಗಂಟೆಗಳ ಕಾಲ ಯೋಜಿಸಿದರೆ ಅದನ್ನು ದೈನಂದಿನ ಲೋಡ್ ಕರ್ವ್ ಎಂದು ಕರೆಯಲಾಗುತ್ತದೆ. ಲೋಡ್ ಕರ್ವನ್ನು ವರ್ಷಕ್ಕೆ ಯೋಜಿಸಿದರೆ ಅದನ್ನು ವಾರ್ಷಿಕ ಲೋಡ್ ಕರ್ವ್ ಎಂದು ಕರೆಯಲಾಗುತ್ತದೆ. ಬ್ರೀಫ್ ದಿ ಬೆನಿಫಿಟ್ಸ್ ಆಫ್ ಕಂಬೈನ್ಡ್ ಆಪರೇಷನ್ ಆಫ್ ಪವರ್ ಸಿಸ್ಟಮ್ ಅಂದರೆ ವಿದ್ಯುತ್ ವ್ಯವಸ್ಥೆಯ ಸಂಯೋಜಿತ ಕಾರ್ಯಾಚರಣೆಯ ಪ್ರಯೋಜನಗಳು. ಅಂದರೆ
ವಿದ್ಯುತ್ ವ್ಯವಸ್ಥೆಯು ಲೋಡ್ ಕರ್ವ್ನಲ್ಲಿ ಪೂರೈಕೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ಗರಿಷ್ಠ ಲೋಡ್ಗಳ ವಿನಿಮಯ ಹಳೆಯ ವಿದ್ಯುತ್ ಸ್ಥಾವರ ಬಳಕೆ ಆರ್ಥಿಕ ಕಾರ್ಯಾಚರಣೆಯನ್ನು ಖಚಿತಪಡಿಸುತ್ತದೆ, ವೈವಿಧ್ಯತೆಯನ್ನು ಅಂಶವನ್ನು ಹೆಚ್ಚಿಸುತ್ತದೆ, ವಿದ್ಯುತ್ ಸ್ಥಾವರ ಮೀಸಲು ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ, ವ್ಯವಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ಬಿ ನಾಗರಾಜ್. ನಾನು ಎಸ್ ಟಿ ಜಿ ಪಾಲಿಟೆಕ್ನಿಕಲಲ್ಲಿ ಓದುತ್ತಿದ್ದೇನೆ. ಅದು ಒಂದನೇ ಕ್ವಶನ್, ಇದು ಎರಡನೇ ಕ್ವಶನ್ನು ಚಾಯ್ಸ್ ಮಾಡ್ಕೊಂಡಿದ್ದೇನೆ. ಡಿಫೈನ್ ದ ಟರ್ಮ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್. ಇದರಲ್ಲಿ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟಲ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ, ಪ್ಲಾಂಟ್ ಕೆಪಾಸಿಟಿ, ಎರಡನೇದು ರಿಸರ್ವ್ ಕೆಪಾಸಿಟಿ, ಮೂರನೇದು ಕೋಲ್ಡ್ ರಿಸರ್ವ್, ನಾಲ್ಕನೇದು ಹಾಟ್ ರಿಸರ್ವ್, ಐದನೇದು ಸ್ಪಿನ್ನಿಂಗ್ ರಿಸರ್ವ್, ಆರನೇದು ಫರ್ಮ್ ಪವರ್. ಅದರ ಒಂದನೇದು ಇನ್ಸ್ಟಾಲ್ಡ್ ಕೆಪಾಸಿಟಿ ಆರ್ ಪ್ಲಾಂಟ್ ಕೆಪಾಸಿಟಿ ಅಂದರೆ ಸ್ಥಾಪಿತ ಸಾಮರ್ಥ್ಯ ಅಥವಾ ಸ್ಥಾವರ ಸಾಮರ್ಥ್ಯ ಅಂದರೆ ಇದು ಆ ಪವರ್ ಹೌಸ್ನಲ್ಲಿ ಸ್ಥಾಪಿಸಲಾದ ಎಲ್ಲ ಉತ್ಪಾದನಾ ಘಟಕಗಳ ರೇಟಿಂಗ್ಗಳ ಮೊತ್ತವಾಗಿದೆ. ಅಂದರೆ ಇದು ಎಲ್ಲ ಪವರ್ ಹೌಸ್ನಲ್ಲಿರುವ ಎಲ್ಲ ಘಟಕಗಳನ್ನು ಮೊತ್ತವಾಗಿರುತ್ತದೆ. ಎರಡನೇದು ರಿಸರ್ವ್ ಕೆಪಾಸಿಟಿ. ರಿಸರ್ವ್ ಕೆಪಾಸಿಟಿ ಅಂದರೆ ಮೀಸಲು ಸಾಮರ್ಥ್ಯ. ಮೀಸಲು ಸಾಮರ್ಥ್ಯ ಅಂದರೆ ಇದು ಮೀಸಲು ಸಾಮರ್ಥ್ಯ ಮತ್ತು ಇದು ಗರಿಷ್ಠ ಲೋಡ್ಕ್ಕಿಂತ ಹೆಚ್ಚಿರುತ್ತದೆ. ಇದು ರಿಸರ್ವ್ ಕೆಪಾಸಿಟಿ ಯಾವಾಗಲೂ ಮೀಸಲು ಸಾಮರ್ಥ್ಯ ಅಂದರೆ ಮೀಸಲು ಸಾಮರ್ಥ್ಯವಾಗಿರ್ತದೆ. ಇದು ಎಲ್ಲದಕ್ಕಿಂತ ಗರಿಷ್ಠ ಲೋಡ್ ಆಗಿರುತ್ತದೆ, ಹೆಚ್ಚಾಗಿರುತ್ತದೆ. ಮೂರನೇದು ಕೋಲ್ಡ್ ರಿಸರ್ವ್. ಕೋಲ್ಡ್ ರಿಸರ್ವ್ ಅಂದರೆ ಸೇವೆಗೆ ಲಭ್ಯವಿರುವ ಮೀಸಲು ಸಾಮರ್ಥ್ಯ ಆದರೆ ಕಾರ್ಯಾಚರಣೆಯಲ್ಲಿ ಇರುವುದಿಲ್ಲ. ಇದು ಸೇವೆಗೆ ಲಭ್ಯವಿರುವ ಮೀಸಲು ಸಾಮರ್ಥ್ಯ ಅಂದರೆ ಸೇವೆಯಲ್ಲಿ ಇರುತ್ತದೆ ಬಟ್ ಆದರೆ ಕಾರ್ಯಾಚರಣೆಯಲ್ಲಿ ಇದು ಇರುವುದಿಲ್ಲ. ನಾಲ್ಕನೇದು ಆರ್ಟ್ ರಿಸರ್ವ್. ಆರ್ಟ್ ರಿಸರ್ವ್ ಅಂದರೆ ಕಾರ್ಯಾಚರಣೆಯಲ್ಲಿದೆ ಆದರೆ ಸೇವೆಯಲ್ಲಿದ್ದ ಮೀಸಲು ಸಾಮರ್ಥ್ಯ ಅಂದರೆ ಕಾರ್ಯಾಚರಣೆವಾಗಿದೆ ಅಂತೆ. ಇದು ಉಲ್ಟ ಕಾರ್ಯಾಚರಣೆವಾಗಿದೆ ಅಂದರೆ ಆದರೆ ಸೇವೆಯಲ್ಲಿ ಇದು ವಿಫಲವಾಗಿರುವುದಿಲ್ಲ. ಐದನೇದು ಸ್ಪಿನ್ನಿಂಗ್ ರಿಸರ್ವ್. ಸ್ಪಿನ್ನಿಂಗ್ ರಿಸರ್ವ್ ಅಂದರೆ ಇದು ಮೀಸಲು ಸಾಮರ್ಥ್ಯ. ಇದು ಎಲೆಕ್ಟ್ರಿಕಲ್ ಬಸ್ ಬಾರಿಗೆ ಸಂಪರ್ಕಗೊಂಡಿದ್ದ ಲೋಡ್ ತೆಗೆದುಕೊಳ್ಳಲು ಸಿದ್ಧವಾಗಿರುತ್ತದೆ. ಇದು ಮೀಸಲು ಸಾಮರ್ಥ್ಯವಾಗಿರುತ್ತದೆ ಅಂದರೆ ಯಾರ್ಯಾರೋ ಮೀಸಲುವಾಗಿರುತ್ತದೆ ಮತ್ತಿದು ಎಲೆಕ್ಟ್ರಿಕಲ್ ಬಸ್ ಬಾರಿಗೆ ಸಂಪರ್ಕಗೊಂಡಿರುತ್ತದೆ ಮತ್ತು ಲೋಡ್ ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ, ಸಿದ್ಧವಾಗಿ ಅಲ್ಲ ಇಟ್ಟಿರಿಕೊಳ್ಳುತ್ತಿರುತ್ತದೆ. ಫರ್ಮ್ ಪವರ್ ಅಂದರೆ ಯಾವಾಗಲೂ ಲಭ್ಯವಿರುವ ವಿದ್ಯುತ್ ಶಕ್ತಿ. ಇದು ಯಾವಾಗಲೂ ಲಭ್ಯವಾಗಿರುತ್ತದೆ. ಇದು